ಸಂತೋಷ್ ದ್ಯಾಮುಗಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಹಿಂದಕ್ಕೆ ತಂದವರಿಗೆ ಅನ್ಯಾಯ ಮಾಡಿದಂತ ಅದೇ ಕಳ್ಳ ಗುಡಿಬಾರ್ಗೆ ಜಾಲವನ್ನ ಹಾಕೊಂಡು ನಡೆಯುವಂತ ನಗಣ್ಣ ತಮ್ಮ ಅಂತ ವೀರ ಸೂರ್ಯರಾದ ನಮ್ಮ ತಂದೆಯವರು ಆಗದ ಕೆಲಸ ನಮ್ಮಿಂದ ಹೇಗೆ ಸಾಧ್ಯ ತಮ್ಮ? ಹೇಗೆ ಸಾಧ್ಯ ಅಣ್ಣ? ತಮ್ಮ ತಂದೆಯವರ ಪ್ರಾಣ ಬಿಡುಗಡೆಗೆ ವಚನ ಕೊಡ್ತೇನೆ, ನಾ ವಚನ ಕೊಟ್ಟಿರ್ತೇನೆ. ಏನೆಂದು ವಚನ ಕೊಟ್ಟಿರುತ್ತಮ್ಮ? ಏನೆಂದು ವಚನ ಕೊಟ್ಟಿರುವೆ ಅಣ್ಣ? ತಮ್ಮ ಅದೇ ಕಳ್ಳ ಕುಡಿ ಬೇರೆ ರುಂಡೋನು ಕಡಿದು ಕಟ್ಟಿ ಕಟ್ಟುತ್ತವೆ, ಅವರ ಚಂಡವನ್ನು ಕಡಿದು ಚಕ್ರ ಕಟ್ಟಿ ಕಟ್ಟುತ್ತವೆ, ಅವರ ದಡವನ್ನು ಕಡೆದು ಧರ್ಮದ ಕಟ್ಟಿ ಕಟ್ಟುತ್ತವೆ. ಅದೇ ರಗತ್ತ ಕಾಲದಲ್ಲಿ ನಿಂತು ನುಡಿಯುವತ್ತನೊಂದು ವಚನ ಕೊಡ್ತೇನೆ, ನಾ ವಚನ ಕೊಡಿರ್ತೇನೆ. ಹಾಗಾದ್ರೆ ಹೇಗೆ ಮಾಡಬೇಕು ತಮ್ಮ? ಹೇಗೆ ಮಾಡುವಾಗ ಅಣ್ಣ ತಮ್ಮ ನಾವು ಈಗ ಹಿಂದಿಗಳ ಹೋಗಿ ನಮ್ಮ ಚಿಕ್ಕಪ್ಪನ ಆಶೀರ್ವಾದ ಪಡೆದುಕೊಂಡು ಅದೇ ಕಳ್ಳ ಗುಡಿ ಬೇಡಿಕೆ ಜಾಲೋನಕ್ಕ ನಡೆಯುವಂತ ನಗಣ್ಣ. ಹಾಗಲ್ಲ ತಮ್ಮ, ನಮ್ಮ ಚಿಕ್ಕಪ್ಪನ ಆಶೀರ್ವಾದ ಪಡೆದುಕೊಂಡು ಆ ಕಳ್ಳ ಗುಡಿ ಬೇಡರಿಗೆ ಜಾಲವನ್ನು ಹಾಕೊಂಡು ಹಾಗಲ್ಲಿ ನಡೆಯುವಂತ ನಗಣ್ಣ. ಹಾಗಲ್ಲ ತಮ್ಮ ಬಾಳ
ಮನೆಯಲ್ಲಿ ಹಿರಿಯರಿದ್ದರೂ ಕಿಲ್ಲರ ಕಾಯವರಿಲ್ಲ, ಕಿಲ್ಲರ ಕಾಯವರಿದ್ದರೂ ಮನೆಯಲ್ಲಿ ಹಿರಿಯರಿಲ್ಲ. ಎಂತ ಸಂಕಟ ತಂದೆ ಶ್ರೀ ಗುರುತ್ವನ್ನ ಆರಿಸಿದ್ದ ದೇಶ. ಹೇಳಿರಿ ಮಕ್ಕಳೇ, ನಿಮಗೆ ಕಲ್ಯಾಣವಾಗಲಿ. ಚಿಕ್ಕಪ್ಪ ಎಂದಕ್ಕೆ ನಿಮಗೆ ಅನ್ಯಾಯ ಮಾಡಿದ? ಆ ಕಳ್ಳ ಕೌಟಿಗೆ ಬ್ಯಾರ ರುಂಡವನು ಚಂಡಾಡಿ ಬರುತ್ತೇವೆ. ಅಲ್ಲಿಗೆ ಹೋಗಿ ಬರಲು ನಮಗೆ ಆಶೀರ್ವಾದ ಮಾಡಬೇಕು ತಂದೆ, ಆಶೀರ್ವಾದ ಮಾಡಬೇಕು. ಮಗು ಜಕರಯ್ಯ ಮಾಳೇಶ್ಯ, ಚಿಕ್ಕಪ್ಪ ನೀವು ಅಲ್ಲಿಗೆ ಹೋಗುವುದು ಬೇಡ ಮಕ್ಕಳೇ, ಬೇಡ. ಯಾಕಂದರೆ ಆ ಕಳ್ಳ ಕೌಟಿಗೆ ಬ್ಯಾಡರಿಂದ ನಮ್ಮ ಮನೆಯು ಮುರಿದು ಹೋಗಿದೆ. ಅದಕ್ಕಾಗಿ ಆ ಗುರು ಸ್ವನ್ನಾರಿಸಿದ್ದನ ದಯ ನಮ್ಮ ಮೇಲೆ ಇದ್ದಂತೆ ಕಾಣುವುದಿಲ್ಲ ಮಕ್ಕಳೇ, ಕಾಣುವುದಿಲ್ಲ. ಅದಕ್ಕಾಗಿ ನೀವು ಅಲ್ಲಿಗೆ ಹೋಗುವುದು ಬೇಡ ಮಕ್ಕಳೇ, ಬೇಡ. ಇಲ್ಲ ಚಿಕ್ಕಪ್ಪ, ನಿಮ್ಮ ದಯ ಹಾಗೂ ಆ ಗುರು ಸ್ವನ್ನಾರಿಸಿದ್ದ ಬಿರುದಯ ಇದ್ದರೆ ಸಾಕು. ಅದೇ ಕಳ್ಳ ಗುಡಿ ಬೇಡರುಂಡವನು ಚೆಂಡಾಡಿ ಬರುತ್ತೇವೆ. ಅಲ್ಲಿಗೆ ಹೋಗಿ ಬರಲು ಆಶೀರ್ವಾದ ನಿಮಗೆ ಕಲ್ಯಾಣವಾಗಲಿ ಮಕ್ಕಳೇ, ಹೋಗಿ ಬರುವಂತರಾಗಿರಿ. ಆಗಲಿ ಚಿಕ್ಕಪ್ಪ, ನಾವಿನ್ನು ಹೋಗಿ ಬರುತ್ತೇವೆ. ಆಗಲಿ ಮಕ್ಕಳೇ. ಬೇಡ ಬೇಡ ಅಂದರು ನನ್ನ ಚಿಕ್ಕ ಮಕ್ಕಳಾದ ಚಕ್ಕಪ್ಪ ಮಾಳಪ್ಪ. ಆ ಕಳ್ಳ ಕೌಟಿಗೆ ಬ್ಯಾಡರನ್ನು ಹೊಡೆಯಲಕ್ಕೆ ಹೋಗಿದ್ದರು. ಅವರನ್ನು ನೀನೇ ಕಾಪಾಡಬೇಕು ಶ್ರೀ ಗುರು ಸ್ವನ್ನಾರಿಸಿದ್ದ ವೀರೇಶ, ನೀನೇ ಕಾಪಾಡಬೇಕು. ದಂಡಿ ಸಂಡಾಸ ತೂ ಸಂಡಾಸ ಅದ್ರ ಒಟ್ಟಿದು ಆ ದಂಡಿ ಬಂಗಾರ ತಿಳಿತೈತಿ ಮಗನ ಮಗನ ಬರ್ತಾರ ಬಂದ್ರ ಅವ್ರ ಯಾರು ಬೇನ್ ಬಿಡ ಕಣ ಅಲ್ಲ ಅವ್ರ ಯಾಕೆ ಬೇನ್ ಬಿಡ್ತಾರ ನಿಮ್ಮನ್ನ ನೀವೆಲ್ಲ ಆರಾಮದಿರಿಲ್ಲ ಆರಾಮದಿಲ್ವ ಆರಾಮ್ ತಿಳಿದೈತಿ ಈ ಕಡೆ ಬರ್ತಾರ ಈ ಕಡೆ ಬರ್ತಾರ ಹಿಂದ ಇದೇ ಮಂಗಳವಾರ ದೇಗದ ಆಡಿಕೊಂಡ್ರು ನೋಡಿ Thank you.
ಬಂದಂತೆ ಆಯ್ತು. ಹೌದು ತಮ್ಮ, ಬಂದಂತವಾಯ್ತು ನೋಡು. ಇಲ್ಲಿ ಬೇಡಸುಳು ಆಯ್ತಂತೆ ಕಾಣುವುದಿಲ್ಲ. ಹಾಗಾದ್ರೆ ಹೇಗೆ ಮಾಡುತ್ತಮ್ಮ, ಹೇಗೆ ಮಾಡುವುದು? ಅಣ್ಣ ತಮ್ಮ ಸ್ವಲ್ಪ ನೀನು ಇಲ್ಲೇ ನಿಂತುಕೋ, ನಾನು ಇದ ಕಾಣಿದ್ರೆ ಕಟ್ಟನ್ನು ಏರ್ ನೋಡುತ್ತೇನೆ. ಆಗಲಿ ತಮ್ಮ, ನಾನಾದ್ರೂ ಇಲ್ಲೇ ನಿಂತಿರುತ್ತೇನೆ, ನೀನಾದ್ರೂ ಆ ಕಟ್ಟನ್ನು ಏರಿ ನೋಡುವಂತವ ನಾಗು. ಅಣ್ಣ ತಮ್ಮ ಅದು ನೋಡು, ಮಂಗಳ ದೇಗುಲ ಬಾಗಿಲಲ್ಲಿ ಬೇರೆಯವರು ಓಡುತ್ತಿರುವರು. ನಾವು ಇಬ್ಬರ ಕೂಡಿ ಜಾಗ್ರತೆಯಿಂದ ಜಾಲವನ್ನ ಹಾಕೊಂಡು ನಡೆಯುವಂತನಾಗಣ್ಣ. ಹಾಗಲಿ ತಮ್ಮ, ನಾವು ಇಬ್ಬರ ಕೂಡಿ ಜಾಗ್ರತೆಯಿಂದ ಜಾಲವನ್ನ ಹಾಕೊಂಡು ನಡೆ. ಆಗಲಿ ನಡೆಯುವಂತನಾಗಣ್ಣ. ಹಾಗಲಿ ತಮ್ಮ. ಜನ್ಮದಾಗಿ ಬಿಡುದಿಲ್ಲ ಅವ್ರ. ಏ ಮತ್ತೆ ಹಂಗ್ ಮಾಡುದು, ಹಿರಿಯ ಅನ್ನೋದು ಯಾರ ಪ್ಲಾನ್ ತೆಗಿಲ್ಲ ಅಂತ. ಆ ಏನ ಪ್ಲಾನ್ ಮಾಡ ಪ್ರಯಾಣ ಪ್ರಯಾಣ ಮೊದಲು ಹಿರಿಯರ ಕಾಲಲ್ಲಿ ಇದ್ದು ಅವ, ಈ ಪ್ರಯಾಣ ಹೋಗ ಈಗ ಸ್ಟೀಲ್ ನಿಂತ ತಾಬಣ್ಣ ಬಂದ ಸ್ಟೀಲ್ನು ಅರ್ಧ ತಳಗ್ ಬೀಳ್ತಾವ. ಹಿರಿಯಾನ ಮಗನ ನಾವು ಪಾರಾಗ್ಬೇಕಾದ್ರ ಒಂದ್ ಯಾವ್ದಾರ ಸೆಣ ತಂತಿಗೆ ಹಿಂಗ ಹೇಳು ಒಬ್ಬ ಪರ್ಯಾಣ ತಮ್ಮಿಗೆ ಚರಿಗೆ ಏನ್ ಹೇಳ ಪರ್ಯಾಣ ಏನ್ ಬೇಡ ಉಳಿಬೇಕಾದ್ರೆ ನಾ ಹೇಳ್ದಂಗ್ ಕೇಳ್ಬೇಕು. ಕೇಳಿದ್ರೆ ಅಟ್ಟೆ ಕೇಳೋರು ಮತ್ತ ಕೇಳು ಅಂತ ಮಾತಿದ್ರೆ ಅಟ್ಟೆ ಕೇಳೋರು. ಏ ಕೇಳುವಂತದ ಇದು ಕೇಳಲ್ದ ದೇಶದ ಬ್ಯಾರೆ ಹೇಳಪ್ಪ. ಉಳಿ ಕೇಳ್ತಿಲ್ಲ ನಾ ಹೇಳ್ದಂಗ್ ಕೇಳುದಾದ್ರ ನೀವು ಉಳಿಬೇಕಾದ್ರ ನೀವು ಇಬ್ರು ಕೂಡ ನನ್ ಕಾಲ ಮಗನ ಎಲ್ಲೆಲ್ಲಿ ಕಟ್ಟದ ತಿರುಗಾಡಿ ಬಂದಿದ್ರ ಮಂಗ ಮಗನ ಕಾಲ್ ಬೀಳ ಏನ್ ತಗದ ಕಾಲಾಡಿ ಕಾಲ್ ಬಿಡ್ರತ್ ಅಲ್ಲ ಕಾಲ್ ಬೀಳಂಗಿಲ್ಲ. ನೀವು ಉಳಿಬೇಕಾದ್ರ ಕಾಲ್ ಬೀಳ್ಬೇಕಾ? ಕಾಲ್ ಬಿದ್ರೆ ಉಳಿತೀರ? ಕಾಲ್ ಬಿದ್ರೆ ಉಳಿದೈತಿ ನೋಡ್ರಿ ದೇವ್ರ ಎಂತದೈತಿ ಅನ್ನೋದು. ಕಾಲ್ ಬೀಳಾನ ನೋಡ್ರಿ ಬೀಳಂಗಿಲ್ಲ. ಏ ಬೀಳಾನ ನೋಡ್ರಿ ಬೀಳಾನಂದ್ರೆ ಬೀಳಾನ ವಿಚಾರ ಮಾಡ್ರಿ. ವಿಚಾರ ಮಾಡಿದೊಳಗ ನಾವ ಈ ವರ್ಷ ಮಳೆಗಾಲ ಬಾಳ ಆಗೈತಿ, ಬಾಳ ವಿಚಾರ ಮಾಡ್ರು. ಏ ಹೊಟ್ಟೆ ಬೀಳುದಿಲ್ಲ ಅದನ್ನ ಬಿಟ್ಟು ಹೇಳಿ ನೋಡ್ರಿ. ಅದನ್ನೊಂದು ಬಿಟ್ಟು ಹೇಳ ನಿಮ್ ಮನಿ ಹೆಣ್ದೇವ್ರು ಮಕ್ಕಳ್ರಿ. ನಮ್ಮ ಮನಿ ಹೆಣ್ದೇವ್ರ ಹೆಸರ ಹೆಸರ ಅಲ್ಲೋ ಮಕ್ಕಳ ನಿಮ್ ಮನಿ ಹೆಣ್ದೇವ್ರ ನಮ್ ಮನಿ ಹೆಣ್ದೇವ್ರ ಹೆಸರ ಹೆಸರ ನಿಮ್ ಮನಿ ಲಗಮವ್ರು ಮದ್ರ ಹೇಳ Thank you.
ನನಗ ಬಾಳ ದೇಣಿಗೆ ಉಳ್ಕೊತು ನಿಮ್ಮದು ಏಸಿಗೆ ಐದಾರು ತಿಂಗಳ ದೇಣಿಗೆ ಉಳ್ಕೊತು ಕುರ್ಸಾಲ ಕೊಡ್ರಿ. ಒಮ್ಮೆ ಮಾಡ್ತೀರ ಒಮ್ಮೆ ಹೋಗ್ತೀರಿ ನೋಡ್ರಿ. ನನಗೊಂದ್ ಯಜಮಾನಿ ಸೀರ್ಬೇಕು. ಏನ್ ಚಂದ ಕಾಣಿಸಿಲ್ಲ ಕುಂಡಿ ಪದ್ರ ತಳ ಜಗಳ ಐತಿ. ಊಟ ಎಲ್ಲಿ ಮಾಡ್ತೀವಿ ನಾ? ಸಿರಿ ಹುಡುಗುದಾಗೈತಿ. ಚಾ ಕುಡಿತೀರೇನ್ರಿ? ಎಲ್ಲಿ ಚಾ ಇಲ್ಲ, ಏನು ನೀರು ಇಲ್ಲ, ದಾರು ಕುಡಿತೀರೇನ್ರಿ? ಆ ದಾರು ಇಲ್ಲ, ಪ್ಯಾರು ಇಲ್ಲ, ಹೊಡಿನ ಆಂಟಿ ಹೊಡೆದ್ರಾಗ ಇಲ್ಲಿ ನಾ ಐಟಿ ಸಿಗಂಗಿಲ್ಲ. ಯಾರು ಸಿಗತ್ತ? ಏ ಉಡೈತಿ ಸಾಮಾನು ಸರ್ಗವತ ತಂಗ್ಯಾಕ ಬಾಕಿಸ್ಕೊಂಡು ತೋಬಾವ ನಟ್ಕೈ ಸರ್ಗ ಹೊತ್ತದ ಅಂತಾನೆ. ಏ ನೀ ಏನು ಸೊಂಟದಾಗ ಕೈ ಆಡ್ತ ದೇಬಾವ ಅಲ್ಲಿ ಹೋಗಿ ಕುಂಡಿ ಪಾದ ಜಗಣ್ಣ ಚೂಡ್ತೇಬಾವ ಉಡೈತಿ ಸೋಮಾರ ಇಂತಿಂತ ಬಾಳೆ ಹಣ್ಣ ಉಡಿ ತುಂಬ್ರೇನ ಕಾಲು ಬೀಡ್ರಂಗ್ರ ಇನ್ಕ ಬಿದ್ದಿ ಇನ್ಕ ತಿಂದಿಲ್ಲ. ಏ ಸರ್ಗ ಸರ್ಗ ಹಣಿ ಹಚ್ಚಿಲ್ಲ, ಹಣಿ ಹಚ್ಚಿಲ್ಲ, ಹಣಿ ಹಚ್ಚಿಲ್ಲ, ಹಣಿ ಹಚ್ಚಿಲ್ಲ, ಏ ಹಣಿ ಹಚ್ಚಿಲ್ಲ, ಏ ಹಣಿ ಹಚ್ಚಿ ಕಾಲ್ ಬೀಳೋ ಬಾವ. ಸರಗ ಸರಗ ಜರಿ ಐತಿ. ಏ ಒಬ್ಬ ಕುಂಡಿ ಏ ಒಬ್ಬ ಕುಂಡಿ ಪದ್ರ ಕೈ ಹಚ್ಚ್ರಿ, ಒಬ್ರು ಸರಗ್ ಕೈ ಹಚ್ಚ್ರಿ. ಒಬ್ಬ ಅವ ಕೂಡ ಏ ಚೂಡ್ತಿ ಸುತ್ತಿ ಅಲ್ರಿ. ಅವ್ರ ಮಳೆ ಬಡಿಬೇಕತ್ತಾರ್ರಿ ದೇವಿ ತಲ್ಯಾಗ. ಹವಾ ಬಾಳ ಆಗಿತ್ತು ಹವಾ, ಅದಕ್ಕೊಂದ್ ಸ್ವಲ್ಪ ಸಡ್ಲ್ ಮಾಡತ್ತೀನಿ ಒಂದ್ ಇಟ್ಟೆ ನಟ್ಟು ಉಚ್ಚಿ. ಹಂಗೈತೆ ತೂಪ ಕಡಿಮೆ ಆಯ್ತ ನೋಡು. ಏ ಅದು ಹೂ ಯಾಕಂದ್ರೆ ಟೈರ್ ಹೊಡೆ ಅಂತ ಕಾಣಿಸ್ತ, ಅದಕ್ಕೆ ಹವಾ ಬಿಡ್ಲಾತ. ಏ ನೀನ್ ನೋಡಕ್ ಓ ನೀನ್ ಆತ ನೋಡಲ್ಲ. ಅತ್ತ ನನಗ ಎರಡು ಕಾಲಿನ ಬ್ಯಾಟ್ ಬೇಕು, ಹಟ್ಟಿ ಬಡಿಯ ಕರ್ರಗಿರ್ಬೇಕ, ಗುಂಡು ಗುಂಡು ಎರಡು ಕಣ್ಣಿರ್ಬೇಕ, ಆರು ಕಿಲೋ ಮೆಣಸಿನಕಾಯಿ, ಒಂಬತ್ತು ಕಿಲೋ ಉಪ್ಪು, ಮೂರು ಕಿಲೋ ಎಣ್ಣೆ. ಯಾಕಂದ್ರ ಈಗ ಈ ಸಾತಿ ಮಳೆ ಬಂದೈತ್ಲ, ಈ ಸಾತಿ ಮಂದಿ ಹೋಗುರ ಒಳಗ ಚಿಕನ್ ಬಿರಿಯಾನಿ ಮಾಡ್ತೀನಿ. ಹೆಜ್ಜೆಗಳು ಕೊಡು ಮಕ್ಕಳು, ಹೊತ್ತಿ ಕಡೆ ಕಡ್ರಿ ಮಕ್ಕಳಿಗೆ ಹೆಜ್ಜೆ. ಅತ್ತ
ಹೇಳಿಲ್ಲ ಈಗ ಈಗ ಹೇಳಿಲ್ಲ ಕೇಳಿಸ್ಕೊಳ್ಳ ಅಟ್ಟಬೇಡ ಕರ್ರಗ ಹೊಡ್ಕೊಂಡು ಕಣ್ಣ ಅಂದ್ರೆ ನಮ್ಗೆ ಗೊತ್ತಾಗಲಿಲ್ಲ ನಿಮ್ಗೇನ್ ಗೊತ್ತಿರ್ತೈತಿ ಓ ಗುಡ್ದಾಗ ತಿರ್ಗಾಡುವ ಅಟ್ಟಿ ಬಿಡ ಕರ್ರಗ ಅಂದ್ರ ಗುಂಡು ಗುಂಡು ಆಡಕ್ಕಂದ್ರ ಹುಂದು 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 ಹುಂದ ಹುಂದ ಎಟ್ಟು ಕೂಲ ಆಗ್ತೈತಿ ಓ ಬರೇ ಕೂಗುದು ಬಿಡಬೇಡ್ರಿ ಓ ತಂದ ನನ್ ಮುಂದೆ ಕೊಯ್ಗೆ ಹಾಕಿ ಅತ್ತ ಅತ್ತ ಒಂದ್ ಎಳಿ ಹೋತ್ಬೇಕು ಒಬ್ರು ಕಡೆ ನೋಡ್ ನೋಡ ಅದ್ರೊಮ್ಮೆ ಅಲ್ಲೋ ಮಗನ ದೇವ್ರ ಮಾಡ್ತೀನಿ ನಾಟಕ ಮಾಡಿದೆನ ಯಾರಿಗೆ ನಿನಗ ನಾನು ಸನಿಹಯ್ಯ ಅಂದ್ ದೇವ್ರ ದೊಡ್ಡತನ ಏನ್ ಮಾಡಿದೆ ದೇವ್ರ ಅಲ್ಲ ದೇವ್ ಸಹಿತ ನಾನು ಸನಿಹಯ್ಯ ಹಂಗಿಲ್ಲ ಅಲ್ಲಿ ಹೋಗಿ ಇಟ್ಟ ತಗ ಮತ್ತೆ ಹೆಂಗ್ ಮಾಡಿದ ನಿಮ್ಮನ್ನ ಬಗ್ಸು ಸಮದ ಮಾಡಿ ಹೆಂಗ ಮಾಡಿದ್ರಿ ಇಟ್ಟು ಕಾಲ್ ಬೀಳುದ್ರು ಅಂದಿಲ್ಲ ಹಣಿ ಹೆಚ್ಚು ಕಾಲ್ ಬಿದ್ರೆ ಮಕ್ಕರ ಮಡಗಣ ಮಾಡಿದ್ವು ನಾಟಕ ನಮ್ ಪದ್ಧತೆ ಕೆಡಿಸ್ಬಿಟ್ನಿ ಯಾವ್ದ್ರ ಪದ್ಧತಿ ನಮ್ ಬ್ಯಾಡ್ರ ಪದ್ಧತೆ ಕೆಡಿಸ್ಬಿಟ್ನಿ ಬ್ಯಾಡ್ರ ಪದ್ಧತಿ ನಿಮ್ಗೆ ಎಲ್ಲಿ ಗೊತ್ತೈತಿ ಓ ಇನ್ನ ಮುಂದೈತಿ ನಾ ಬಹಳ ಐತಿ ಬರ್ತಾರ ಬಿಡುದಿಲ್ಲ ಈಗ ಆಗಲೇ ಕೆಳಗ್ ಕೂತ್ರಿ ಇಲ್ಲ ನೋಡಿ ಜಗಲ್ದಾಗ ನಿಂತುಕೋ ನಾನು ಒಳಗ ಹಕ್ಕು ಒಬ್ಬ ನನ್ನ ಎತ್ತರ್ತೇನೆ ನೀನು ನೀನು ಹಂತಿ ತಕವನ್ನು ಹಾಕಿ ಹಿಡಿದುಕೊಳ್ಳುವಂತವನಗಣ ಹಾಗಲಿ ತಮ್ಮ ನಾನಾದ್ರೂ ಇದೇ ಬಾಗಿಲಿಗೆ ನಿಲ್ಲುತ್ತೇನೆ ನೀನಾದ್ರೂ ಒಳಗಡೆ ಹಕ್ಕು ಒಬ್ಬೊಬ್ಬರನ್ನು ಎಳೆದುಕೊಂಡು ಬರುವಂತವನಾಗು ಹೊಸ್ತಿ ಬಸ್ಸಿಗೆ ಬಂದಿರೋಲ್ಲ ನಾ ಮುಕ್ಕಾಂ ಬಸ್ಸಿಗೆ ನಾ ಬನಿ ಒಂದ ಹಾದಿ ಇತ್ತದ ಒಂದ ಹಾದಿ ಅದ ಹಾದಿಲೆ ಬರ ಆಟ ನಿಂತಿರ ಅವ್ರು ನಿಂತಿರ ತಮ್ಮ ಅಣ್ಣ ಏನು ಹೇಳುದು ತಮ್ಮ ಏನು ಹೇಳು ಏನ್ ಹೇಳುದ ಏನ್ ಹೇಳುದು ಏನು ಹೇಳಲಿ ಏನು ಹೇಳಲಿ ಮಾತರ ನ್ಯಾಯ ಮರಣ
ಬಿಟ್ರೆ ಬಿಟ್ರು ಬಿಡ್ಲಿಕ್ಕೆ ಇಲ್ಲ. ಎಲ್ಲಿ ದಾಟ್ರದಿರು ಮುದ್ದಾನ್ರಿ ಮುದ್ದಾಮೇನ್ರಿ ಐವು ಮೇನ್ರಿ ಒಂದೇ ಒಂದೈತೆ ಏನೈತಿ ಮಾಮಾ ಅಂದ್ರ ಹಾ ಮಾಮಾ ಅಂದ್ರ ಮನಿ ತುಂಬಾ ಆಟ ಆಡ್ತಾರ ನೋಡ ಅದಕ್ಕೆ ಚಟಿ ಕಳೆದ ಓಡಿ ಅಂದ್ರೆ ಮಾಮಾತ ಅಲ್ಲೇ ಕರೆದುಕೊಂಡು ಹೋಗಣ್ಣಮ್ಮ ನಿಮ್ಮನ್ನ ಮದುವೆ ಮಾಡ್ತಾರ ಮದುವೆ ಊಟಕ್ಕೆ ಮೂರು ಚೀಲ ಗೊಂಜಾಯ ಹೊಡ್ಸಾರ ಚಜ್ಜಿ ರೊಟ್ಟಿ ನಾಳೆ ನಾಡ್ದು ನಾಳೆ ನಾಡ್ದ ಈಗ ನಾಲ್ಕನೇ ಕಣ ತೋರಿಸ್ತೀವಿ ಮಗನ ಅಲ್ಲಪ್ಪ ಎಲ್ಲಿ ತೋರಿಸಿದ್ರು ಇಲ್ಲ ಈಗೆಲ್ಲ ಪಂಚರ್ ಆಗಿ ನಿಂತೈತಿ ನಾನು ಜಗ್ಗಾಡ್ತೀರಿ ನಾವು ಹವಾ ಹಾಕ್ತಿವಲ್ಲ ಮಗನ ಹವಾ ಹಾಕಿದ್ರೆ ತೂ ಹೊಡೆದ್ಬಿಡ್ತದ ಹೊಡೆದ್ರೆ ಹೊಡಿತು ತಮ್ಮ ಅಣ್ಣ ಬೆತ್ತಿ ಬಿಡುವಂತಾಗುತ್ತಮ್ಮ ಇವನೊಬ್ಬರು ಆಗಲಿ ಕಡಿಯುವಂತ ಒಂದ್ ಸ್ವಲ್ಪ ಹೇಳ್ತಾಕ ಕೇಳ್ರಿ ಕಡೀರಿ ತೆಳಗ್ ಬರ್ರಿ ಸಣ್ಣ ಕಡ್ಕೊತ ಎಲ್ಲ ಮಕ್ಕಳು ನಾವು ಯಾಗಿಂದ ಬರ್ತೀವಿ ಸಣ್ಣ ಉಂಟಾಕತ್ತದ ಒಳ್ಳಿ ಮಾಡಾಕತ್ತ ಅದಕ್ಕ ಮಗಲ್ ಬಾಳ ತಿಪ್ಪತ್ ನಂದ ಮಗಲ್ ನಂದ ಏಳು ಪದ್ರದ ಏಳು ಪದ್ರ ಅಣ್ಣ ತಮ್ಮ ಈ ಮಗ ಸಕ್ಕ ಬಿಡ್ತೀನಿ ಬೆಚ್ಚಿ ಬಿಡ ಸ್ವಲ್ಪ ನಿಂದ್ರಿ ನಿಮ್ ಮ್ಯಾಲೊಂದು ಭಕ್ತಿ ಪದ ನಂಗೆ ಆಸೆ ಆಗಿತ್ತು ಸಣ್ಣವ ಮಾಳಣ್ಣ ದೊಡ್ಡವ ಜಕ್ಕಣ್ಣ ಸಣ್ಣವ ಇವ ಮಾಳಣ್ಣ ದೊಡ್ಡವ ಇವ ಜಕ್ಕಣ್ಣ ಪಾರಮತಿಯ ಇವರ ತೀಕಾಣ ಇವರ ತಲ್ಲಿ ದುಃಖ ಪರಾಯದ ಮತ್ತಳನ ಸಕ್ಕ ಬಳತಮ್ಮ
ಜಕ್ಕಣ್ಣ ಸಣ್ಣ ವಾಯುವ ಮಾಳಣ್ಣ ದೊಡ್ಡ ವಾಯುವ ಜಕ್ಕಣ್ಣ ಪಾರ್ವತಿಯ ಇವರ ಕಾಣ ಇವರ ತಲ್ಲಿನು ಕಪ್ಪರ ಮಕ್ಕಳ ಮೃತುಬಾಯೇ ಪಡದಾಳ ಕಲುಬಾಯಿ ಜಾಕಿ ಗೋಪನ ಮಾಡಿ ಸಲವ್ಯಾಳನ ಮಕ್ಕಳ ಜಾಕಿ ಗೋಪನ ಮಾಡಿ ಸಲವ್ಯಾಳನ ಬಂಟ ಹುಲಿಜತ್ತಿಯ ಇವರಿಯ ಮುಲ್ಲಸ ಪದವಿಯ ಪಡದಾರ ಇವರು ಮುಲ್ಲಸ ಪದವಿಯ ಪಡದಾರ ಈ ಬೇಡ ಹೇಳುದು ಮಾತು ಸತ್ಯ ನಿಜ ಇದಮ್ಮ ಇವನಾದ್ರೂ ಬಿಟ್ಟು ಬಿಡೋಣತಮ್ಮ ಹೌದಣ್ಣ ಹೌದು ಈ ಬೇಡ ಮಾತು ಸತ್ಯ ಆಗಿದೆ ಇವನೊಬ್ಬನ ಕಡಿದರೆ ಈ ಭೂಮಿ ಮೇಲ ಬೇರೆ ಅಂಶನೇ ಇಲ್ಲದಂಗ ಆಗುತ್ತೆ ಈ ಎಲ್ಲ ಬ್ಯಾಡ್ರಂತೂ ಕಡ್ದ್ರಿ ಆಗಲೇ ಏನ್ ಕಡ್ದ್ರಿ ದಮ್ದಾಮ ಇದ್ರಿ ಅವ್ರಿಗೆ ಒಬ್ಬಾಬಿಗೆ ಮೂರ್ ಮಂದಿ ಹೆಣ್ಮಕ್ಳಾಗ್ಯಾರ ಅವ್ರ ಲಗ್ನ ಮಾಡವ್ರು ಯಾರು ಅವ್ರ ಮೆಟ್ಟಿಗೆ ಹೆಚ್ಚುದು ನನಗೊಂದು ಮೂರು ಮೂರು ಪಟಕ ಬರ್ತೈತಿ ಅಣ್ಣ ತಮ್ಮ ಇವನು ಜೀವದಾನ ಮಾಡೋಣ ಬೇಡ ತಮ್ಮ ಬೇಡ ಹೆಣ್ಮಕ್ಳ ಮೆಟ್ಟಿಗೆ ಹಚ್ಚಬೇಕ ಅಂದಾಗ ನಾ ಉಳ್ಕೋತಿನ ನನಗೊಂದು ಮೂರು ಮಲ್ಲಿ ಪಟ್ಕ ಸಿಗತ್ತೆ ಏನ್ ನೋಡ್ರಿಪ್ಪ ನೋಡ್ರಿ ನೀವು ತಿಳಿದವ್ರಿ ನೋಡ್ರಿ ಹೋಗ ಮಗನ ಬದುಕು ಹೋಗು ನಿನಗೊಮ್ಮೆ ಜೀವದಾನ ಮಾಡೇವಿ ನನ್ನ ದೈವ ಎಂತದೋ ಮಾಡಿದ ಬೋಗುಣತದೋ ನನ್ನ ದೈವ ಎಂತದೋ ಮಾಡಿದ ಬೋಗುಣತದೋ ನಾ ಹಾಡು ಹಾಡವ ಕೇಳಿ ಜನ ಹೌದಂದದೋ ನಾ ಮಾಡು ಕರೆಕ ಜನ ಹೌದಂದದೋ ನನ್ನ ದೈವ ಮಾಡಿದ ಬೋಗುಣತದೋ ಮಾಡಿದ ದೈವ್ಯಂತಾದೋ ಮಾಡಿದ ಬೋಗುಣತದೋ ನಾ ಹಾಡು ಹಾಡವ
ಬರಬಾರದು ನನ್ನ ದೈವ್ಯಂತದು ಮಾಡಿದ ಹೋಗುವಂಥದ್ದು ನಾ ಹಾಡು ಹಾಡವು ಜನ ಹೌದಂತದು ನಾ ಮಾಡು ಕಾರ್ಯಕ್ಕ ಜನ ಹೌದಂತದು ದೈವ್ಯಂತದು ಮಾಡಿದ ಹೋಗುವಂಥದ್ದು ನನ್ನ ದೈವ್ಯಂತದು ಮಾಡಿದ ಹೋಗುವಂಥದ್ದು ನಾ ಹಾಡು ಹಾಡಿಗೆ ಜನ ಹೌದಂತದು ನಾ ಮಾಡು ಕಾರ್ಯಕ್ಕ ಜನ ಹೌದಂತ ನನ್ನ ದೈವ್ಯಂತದು ಮಾಡಿದ ಹೋಗುವಂಥದ್ದು ನಾ ಹಾಡು ಹಾಡವ ಜನ ಹೌದಂತದು ನಾ ಮಾಡು ಕಾರ್ಯಕ್ಕ ಜನ ಹೌದಂತದು ಜನ ಹೌದಂತದು ಜನ ಹೌದಂತದು ತಮ್ಮ ಇನ್ನೂ ಈ ಮಗನ ಸಾಕು ಮುರಿದಿಲ್ಲ ತಮ್ಮ ಎಲ್ಲ ಮುರಿದ ಹೋಗಿಕ ಎಲ್ಲ ಮುಗಿದೈತಿ ಬರೀ ಹಳಿ ಹೋಕ ಉಳ್ದೈತಿ ಹಂಗಾದ್ರೆ ನಮ್ಮ ಅಣ್ಣನ ಕಾಲು ಬೀಳು ಮಗನ ಅಲ್ಲಿ ನೂರು ಸಲ ಹೇಳುವ ಮರ ಕಾಲು ಬೀಳು ಹೇಳ ಸರಿ ಅಂದ್ರೆ ಆಶೀರ್ವಾದ ಮಗನ ಆಶೀರ್ವಾದ ಎಂತದಿದ್ ಕೊಡ್ಲಿಲ್ಲೇನ ಹೌದ ಮಗನ ನಾನ್ ಪುನ್ವಂತದಿ ಓ ಭಗವಂತ ಹೇಳ ಮಗನ ಹೇಳ ನಮ್ ತಮ್ಮನ ಪದಕ್ಕೆ ನಮಸ್ಕಾರ ಮಾಡಲ್ಲ ಅವಂಗೂ ನೂರು ಸಲ ಬೀಳ್ತೀನಿ ಕರೆ ನೀ ಕೊಡ್ಲಿಲ್ಲ ಯಾಕೆ ಆಶೀರ್ವಾದ ಕೊಟ್ಟಿ ನಾ ಕಡ್ದು ಬಿಟ್ಟಿದ್ದು ಬಹಳ ಚೆನ್ನಿತ್ತು ಇದು ನಮ್ಮ ತಂದೆಯವ್ರ ಆಶೀರ್ವಾದ ಮಗನ ತಂದೆಯವ್ರ ಆಶೀರ್ವಾದ ತಂದೆಯವ್ರು ಏನ್ ಮಾಡುದು ಈಗ ನಾ ಸಿಕ್ತಿಲ್ಲ ನಿಮ್ ಕೈಯಾಗ ಅವ್ರು ಮಾಡಿದ್ದು ನಾ ಏನ್ ಮಾಡವ ಚಂಡ ಕಡಿಯೋ ಅವ ಟುಬ್ಬು ಮೇಲೆ ಇಟ್ಟ ನೀ ಅಟ್ ಪೂರ ಚಂಡ ಮೇಲೆ ಇಟ್ಟಿದ ಒಂದ್ ಏಟಿ ಕಲಾಶ ಹಾಕೈತಿ ಅವನು ಒಂದ್ ಪಂತಿ ಬಿಡುದು ಅವನು ಬಿಡಬಾರ್ದ ಬೇಕಾದ ನಾ ಬೇಡ್ಕೊಂಡು ಹೆಂಗ್ ಬಿಡುದು ಆಶೀರ್ವಾದ ಕೊಡ್ತಾರಪ್ಪ ಅಲ್ಲ ನೀವು ಇಬ್ರು ಇವೊಬ್ಬ ಚಪ್ಕೊಳ್ಳಿ ನಿಂದೊಂದು ಚಪ್ಕೊಳ್ಳಿ ಅವ ಟುಬ್ಬದ ಮೇಲೆ ಕೊಟ್ಟ ನೀ ಚಂಡಿನ ಮೇಲೆ ಕೊಟ್ಟಿ ಸುಮ್ಮನೆ ನಾ ಕಳೆದು ಬಿಡ್ಬೇಕಾರ ತಗೊಂಡು ಹೋಗ್ಬಿಡ್ರಿ ಕಡೆ ಏನಾಲೈತೆ ಏನ್ ತಮ್ಮ ಆಚೈತಿ ತಮ್ಮ ಅಣ್ಣ ಏನ್ ಹೊಕ್ಕನ ಇಲ್ಲ ಕೇಳಮ್ಮ ತಮ್ಮ ಏ ಯಾರ ಏ ನಮ್ಮ ಮೂರು ಜನ ಹೊಕ್ಕನ ಈಗ ಹೋಗ್ತಾನ ಇವತ್ತು ಬಾಯ್ ಮಾಡತ್ತಿರಿ ಒಬ್ಬ ಏನ ತುಡು ಮಾಡ್ದಂಗ ಐತಿ ಬಿಡ್ಬೇಡ್ರಿ ಏ ಎಲ್ಲ ಹೋಗೈತಿ ಹೋಗ ಮರ ಹೋಗ ಮಕ್ಕಳ ಹೆಂಗ ಇಲ್ಲಿದ್ ಜರ್ ನೀವು ಬಿಟ್ಟು ಬಿಟ್ರಿ ಅಂದ್ರ ನಮ್ ಮನೆಗ್ ಹೋಗುತ್ತಕ್ಕ ಹಾಯಿ ನೋಡಿ ಅಣಿಸ್ಕೊಡ್ರಿ ನೀವು ಹಾ ಹೋಗುವಂತ ನಾವು ಆ ಕಡೆ ಮಳೆ ಕಂಡ ಬಿಟ್ಟು ತೆಗ್ ಅತ್ತವ್ರ ಐತಾರೆ ಕಾಟಿದ ಇಳಿಯುವಂತ ನಾವು ಬಿದ್ದು ಸಾಯ್ತಿ ನಾ ನಿಮ್ ಕೈ ಶಿಷ್ಯ ಸಾವು ಚಲೋ ಅಲ್ಲ ನಾ ಹೋಗ್ರು ಸರಿಯಪ್ಪ ಹೋಳ ಅಣ್ಣ ತಮ್ಮ ಅಡಿಮೇಲೆ ಚಿಕ್ಕಪ್ಪ ದಾರಿಯನ್ನು ಕಾಯ್ತಿರ್ತಾರೆ ಅವ್ರಿಗೆ ಭೇಟಿ ಅನ್ನೋ ನಡೆಯುವಂತ ನಾವಣ್ಣ ಹಾಗಲ್ಲ ನಡತ್ತಮ್ಮ ಚಿಕ್ಕಪ್ಪನಿಗೆ ಬೆಟ್ಟೆ ಹೋಗ ನಡೆ ಹಾಗಲ್ಲಿ ನಡೆಯುವಂತ ನಾವಣ್ಣ ಹಾಗಲ್ಲ ನಡತ್ತಮ್ಮ ಬವದ ಬಿರುಗಾಳಿ ಬೀಸಿದೆ ಬವದ ಬಿರುಗಾಳಿ ಬಾಬಾ ದಿರುಗಾಳಿ ಬಾಬಾ ದಿರುಗಾಳಿ
ಅವರನ್ನು ನೀನೇ ಕಾಪಾಡಬೇಕು ಶ್ರೀ ಗುರು ಸ್ವನ್ನಾರಿ ಸಿದ್ಧ ವೀರೇಶ, ನೀನೇ ಕಾಪಾಡಬೇಕು. ಹೇಳಿರಿ ಮಕ್ಕಳೇ, ನಿಮಗೆ ಕಲ್ಯಾಣವಾಗಲಿ. ಚಿಕ್ಕಪ್ಪ, ಹಿಂದಕ್ಕೆ ನಿಮಗೆ ಅನ್ಯಾಯ ಮಾಡಿದ ಆ ಕಳ್ಳ ಕೌಟಿಗೆ ಬೇಡ ರೂಂಡವನು ಚಂಡಾಡಿ ಬಂದಿತ್ತಂತೆ. ರೂಂಡವನು ಚಂಡಾಡಿ ಬಂದಿದ್ದೇವೆ. ಇನ್ನ ಮೇಲೆ ನೀವು ಯಾವ ತಿಂಟೆ ಮಾಡದಾರದೆ ಆನಂದವಾಗಿರಬೇಕು ತಂದೆಯವರೇ, ಆನಂದವಾಗಿರಬೇಕು. ಮಗು ಜಕರಯ್ಯ ಮಾಳೇಶ್ಯ, ಚಿಕ್ಕಪ್ಪ ನಿಮ್ಮಂತ ಮಕ್ಕಳನ್ನ ಪಡೆದು ನಾವೇ ಭಾಗ್ಯವಂತರಪ್ಪ, ನಾವೇ ಭಾಗ್ಯವಂತರು. ನಿಮ್ಮಂತ ತಂದೆಯನ್ನು ಪಡೆದು ನಾವೇ ಭಾಗ್ಯವಂತರಪ್ಪ. ಹೇಳಿರಪ್ಪ, ನಿಮಗೆ ಕಲ್ಯಾಣವಾಗಲಿ. ಚಿಕ್ಕಪ್ಪ ನೀವು ಯಾವ ಚಿಂತೆ ಮಾಡಲಾರದೆ ಆನಂದದಿಂದ ಕಿಲ್ಲರ ಕಾಯ್ತಾ ಇರಿ ಚಿಕ್ಕಪ್ಪ. ಆಗಲಿ ಮಕ್ಕಳೇ. ಚಿಕ್ಕಪ್ಪ ಮನೆಯಲ್ಲಿ ತಾಯಿ ದಾರಿಯನ್ನು ಕಾಯ್ತಿರ್ತಾಳೆ, ಅವ್ರಿಗೆ ಭೇಟಿಯಾದ್ರೂ ಕೊಡುತ್ತೇವೆ. ಅಲ್ಲಿಗೆ ಹೋಗಿ ಬರ್ಲಾಕೆ ಆಶೀರ್ವಾದ. ನಿಮಗೆ ಕಲ್ಯಾಣವಾಗಲಿ ಮಕ್ಕಳೇ, ಹೋಗಿ ಬರುವಂತಾರೀ. ಆಗಲಿ ಚಿಕ್ಕಪ್ಪ, ನಾವಿನ್ನು ಹೋಗಿ ಬರುತ್ತೇವೆ. ಆಗಲಿ ಮಕ್ಕಳೇ.